ಇದ್ದಿದ್ದ ರೇರಾಯಿಂದ ಎನ್ಒಸಿ ಬಂದಿಲ್ಲ, ಏರ್ಪೋರ್ಟ್ ಅಟಾರ್ಟಿ ಇಂದ ಎನ್ಒಸಿ ಬಂದಿಲ್ಲ. ಇನ್ನ ನಮ್ ಜಗ ಹ್ಯಾಂಡ್ ಓವರ್ ಮಾಡಿಲ್ಲ, ಇನ್ನ ನಮ್ಗೆ ಹ್ಯಾಂಡ್ ಓವರ್ ಹ್ಯಾಂಡ್ ಓವರ್ ಮಾಡಕ್ ಹೇಳಿ ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇನ್ನ ಇನ್ನ ಅವರಷ್ಟರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ. ಏನಂದ್ರೆ ಸರ್, ಇದು ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಅವ್ರ ಹೆಸರಲ್ಲೇ ಇದೆ. ಹ್ಯಾಂಡ್ ಓವರ್ ಮಂತ್ರಿ ಅವರೇ, ಮಂತ್ರಿ ಅವರೇ ಸರ್, ಶ್ರೀವಾಸ್ತವ್ ಅವರೇ, ಅವ್ರ ಕಚೇರಿ ಮಾತಾಡಿ ಫೈನಲ್ ಮಾಡಿ. ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು, ಇಲ್ಲ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು. ಎಮ್ ಎಲ್ ಎ ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ವಾ, ಎತ್ತಲ್ ಅವ್ರೆ ಒಳ್ಳೆ ರೀತಿಯಿಂದ ಕ್ವಶನ್ ಅವರ್ ಚರ್ಚೆ ಅಲ್ಲ ಸರ್, ಕ್ವಶನ್ ಅವರ್ ಮತ್ತೆ ಮಾತಾಡಿ ಸರ್. ಮೈಸೂರು ಆಯ್ತು, ಕ್ವಶನ್ ಅವರ್ ಎದ್ದು ಮಾತಾಡೋದು ಆಗ್ತದ? ಮೈಸೂರು ನಗರ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾವ್ ಹೇಳಿದ್ದು. ಆಯ್ತು ಆಯ್ತು, ಅವ್ರ ಚೇಂಬರ್ ಹೋಗಿ ಮಾಲೆ ಹಾಕಿ ಗೌರವ ಮಾಡಿ ಸನ್ಮಾನ ಮಾಡಿ ಫೋಟೋ ಎಲ್ಲ ಹಾಕಿ ಬಿಡಿ. ಈಗ ಹೌಸಿಂಗ್ ಯಾವುದೇ ಸರ್ಕಾರ ಇದ್ರೂ ಕೂಡ ಪದೇ ಪದೇ ರೂಲ್ಸ್ ಮತ್ತೆ ಕಾಂಟ್ರಿಬ್ಯೂಷನ್ ಚೇಂಜ್ ಆಗುವಂತದ್ದು ಬಹಳಷ್ಟು ಮಾರ್ಪಾಡಾಗ್ತಾ ಇದೆ. ಯಾಕಂದ್ರೆ ನಾವೇನ್ ಬೇಸ್ ಕಾಸ್ಟ್ ಇಟ್ಟಿರ್ತೀವಿ ಅದು 2-3 ವರ್ಷ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ, ಇನ್ಫ್ಲೇಷನ್ ಇನ್ನೊಂದ ಜಾಸ್ತಿ ಆಗ್ತಾನೆ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಮೆಕ್ಯಾನಿಸಮ್ ಮಾಡಬೇಕು, ಅದು ಆಟೋಮೆಟಿಕಲಿ ಅದು ಕಾಸ್ಟ್ ಹೆಚ್ಚಾಗೋದಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ. ಅದಕ್ಕೆ ತಾವು ಒಂದು ಸಭೆ ಕರೆದ್ರೆ ಓಕೆ, ಎಲ್ಲ ಯಾರ್ಯಾರು ಇದರಲ್ಲಿ ಹಿಂದಿನ ಹೌಸಿಂಗ್ ಮಿನಿಸ್ಟರ್ ಏನು ಸಮಸ್ಯೆ ಇದೆ ಗೊತ್ತಿರೋರಿಗೆಲ್ಲ ಕರೆದು ಮತ್ತೆ ಎಕ್ಸ್ಪರ್ಟ್ಸ್ ಕರೀರಿ. ಯಾಕಂದ್ರೆ ಹೌಸಿಂಗಲ್ಲಿ ಈಗ ಅಫೋರ್ಡಬಲ್ ಹೌಸಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ, ಹೊಸ ಟೆಕ್ನಾಲಜಿ ಕೂಡ ಬಂದಿದೆ, ಅದನ್ನ ಬಳಕೆ ಮಾಡಿ ಯಾವ ರೀತಿ ಎಲ್ಲರಿಗೂ ಅತಿ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನ ತಾವೊಂದು ಸಭೆ ಕರೆದು ಒಂದು ಪರ್ಮನೆಂಟ್ ಆಗಿ ಒಂದು ಮೆಕ್ಯಾನಿಸಮ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಮಾಡಿರಿ ಸರ್, ಹೇಗೆ ಮಾಡಿರಿ?